ನಮಸ್ಕಾರ ಅರಳುಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರಿ ಸ್ನೇಹಿತರೆ ನಾವು ಇವತ್ತು ನಮ್ಮ ಉತ್ತರ ಕರ್ನಾಟಕದ ರಾಗಿ ಅಂಬಲಿ ಹ್ಯಾಂಗ್ ಮಾಡೋದಂತ ನೋಡೋಣ ರಾಗಿ ಮಾಲ್ಟ್ ಅಂತ ಕೂಡ ಕರೀತಾರೆ ಈಗ ಇದನ್ನು ಹ್ಯಾಂಗ್ ಮಾಡೋದಂತ ತಿಳಿಸ್ಕೊಡ್ತೀನಿ ಬರೀ ನಾನು ಇದು ದೇಹಕ್ಕೆ ಅಗ್ದಿ ತಂಪ ಮತ್ತು ಶಕ್ತಿವರ್ಧಕ ಅಂತಲೂ ಹೇಳ್ಬೋದು ಆರೋಗ್ಯಕರ ಅಂತಲೂ ಹೇಳ್ಬೋದು ಈ ರಾಗಿ ಅಂಬಲಿಗೆ ನಾನು ರಾಗಿ ಮಾಡಿದ ನಂತರ ರಾಗಿ ಅಂಬಲಿ ಮಾಡಿದ ನಂತರ ಆರಿದ ಮ್ಯಾಗ ಈ ಥರ ಮಜ್ಜಿಗೆ ಹಾಕ್ಕೊಂಡು ಅರ್ಧ ಗ್ಲಾಸ್ ಅಂಬಲಿ ಅರ್ಧ ಗ್ಲಾಸ್ ಮಜ್ಜಿಗೆ ಹಾಕ್ಕೊಂಡು ಅದ್ರಾಗ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕ್ಕೊಂಡು ಆಮ್ಯಾಗ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡು ಈ ಥರ ಮಾಡಿಕೊಂಡು ನಾವು ಕುಡಿಬಹುದು ಇದು ಕುಡಿ ಮುಂದೆ ಬಾಯಾಗ ಉಳ್ಳಾಗಡ್ಡಿ ಕೊತ್ತಂಬರಿ ಅದೆಲ್ಲ ಸಿಗ್ತದೆ ಅದು ಹಲ್ಲಿನ ಕಡದು ತಿಂದು ಮ್ಯಾಗ ಅಂಬಲಿ ಕುಡಿದು ಭಾಳ ರುಚಿ ಹತ್ತದೆ ಬೇಡ ಅಂತಂದ್ರೆ ಇದು ಪ್ಲೇನ್ ಅಂಬಲಿ ಇದರೊಳಗೆ ಬರೀ ನೀವು ಮಜ್ಜಿಗೆ ಕುಡಿಸ್ಕೊಂಡು ಕುಡಿಬಹುದು ಅಥವಾ ಹಂಗಣ್ಣು ಕುಡಿಬಹುದು ಯಾಕಂದ್ರೆ ಇದು ಮಜ್ಜಿಗೆ ಒಳಗೆ ಕಲಸಿನೇ ಮಾಡಿದ್ದಿರ್ತದೆ ಈಗ ನಾನಿಲ್ಲಿ ಎರಡು ಥರ ತೋರಿಸಿನಿ ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು ಹಂಗೆ ಕುಡಿಬೋದು ಉಳ್ಳಾಗಡ್ಡೆ ಹಾಕ್ಕೊಂಡು ಕುಡಿಬೋದು ಮೂರು ಥರ ಆಯಿತು ಅದು ಹ್ಯಾಂಗೆ ಮಾಡೋದಂತ ನೋಡೋಣ ಬರೀ ನಾನು ಇಲ್ಲಿ ರಾಗಿ ಹಿಟ್ಟು ಒಂದು ಬಟ್ಲು ತೊಗೊಂಡಿನಿ ಉಳ್ಳಾಗಡ್ಡೆ ಪುದೀನ ಸ್ವಲ್ಪ ಸ್ವಲ್ಪ ಹಸಿ ಅಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಅಲ್ಲ ಕೊತ್ತಂಬರಿ ಪುದೀನ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಆಮ್ಯಾಗ ನಾನಿಲ್ಲಿ ಮಜ್ಜಿಗೆ ಮಾಡ್ಕೊಂಡಿನಿ ಒಂದು ಸ್ವಲ್ಪ ಹುಳಿ ಹಾಕ್ಲಕ್ಕ ಹಿಟ್ಟು ಕಲಸ್ಕೊಳಕ್ಕ ಒಂದು ಸ್ವಲ್ಪ ಮಜ್ಜಿಗೆ ಇದೇನ ನೆನಿಲಾಕೋದು ಇಡೋದು ಬೇಡ ಹಿಟ್ಟು ಹಂಗೆ ಕಲಸಿ ಹಂಗೆ ಹಾಕಿದ್ರೂ ನಡೀತದೆ ರಾಗಿ ಹಿಟ್ಟು ಮಜ್ಜಿಗೆಗೇನ ಈಗ ಹಿಟ್ಟು ಹಾಕ್ಕೋತೀನಿ ಹಿಟ್ಟು ಹಾಕ್ಕೊಂಡು ಗಂಟು ಇರಲಾರ್ದಂಗೆ ಚೆಂದಂಗೆ ಕಲಸ್ಕೊತೀನಿ ನಮ್ಮ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಮತ್ತು ವಿಡಿಯೋ ಕೊನೆ ತನಕ ನೋಡಿ ನಿಮ್ಮ ಕಾಮೆಂಟ್ ತಿಳಿಸ್ರಿ ನಮಗೆ ಈಗ ಇದು ಹಿಟ್ಟು ಕಲಸಿದ್ದಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ರಾಗಿ ಹಿಟ್ಟಿಂದು ರಾಗಿ ಅಂಬಲಿದು ಭಾಳ ಭಾಳ ಅಂದ್ರೆ ಭಾಳ ನಮಗೆ ಉಪಯುಕ್ತ ಐತಿ ಯಾಕಂದ್ರೆ ಈಗ ನಮ್ಮ ಬದಲಾದ ಜೀವನ ಶೈಲಿಗೆ ಏನು ಮಾಡಿದರೆ ನಾವು ಆರೋಗ್ಯವಾಗಿರ್ಬೋದಪ್ಪ ಅನ್ನೋಂಗೆ ಆಗಿಬಿಟ್ಟೈತಿ ನಮಗೆಲ್ಲ ಅದು ಮೊದಲಿನ ಕಾಲದ ನಮ್ಮ ಮಂದಿ ಪೂರ್ವಿಕರೆಲ್ಲ ರಾಗಿ ಅಂಬಲಿ ಜೋಳದ ಹಿಟ್ಟಿನ ಅಂಬಲಿ ಈ ಥರ ಎಲ್ಲ ಮಾಡ್ಕೊಂಡು ಕುಡಿತಿದ್ರು ದೇಹಕ್ಕೆ ತಂಪಾಗಲಿಕ್ಕೆ ಬೆಲ್ಲದ ಪಾನಕ ಅದು ಎಲ್ಲ ನಾವು ಈಗ ಬೇರೆ ಬೇರೆ ಥರ ತಂಪಿಟ್ಕೊಳ್ಳಿಕ್ಕೆ ಬೇರೆ ಬೇರೆ ಥರ ಪಾನೀಯಗಳು ಅದು ಇದು ಕುಡಿತೀವಿ ಆದರೆ ಇದ್ರಿಟ್ಟ ಬೆನಿಫಿಟ್ ಅದ್ಯಾವುದು ಕೊಡೋಂಗಿಲ್ಲ ನಾ ಈಗ ಐದು ಗ್ಲಾಸಿನಷ್ಟು ನೀರು ಹಾಕ್ಕೊಂಡಿನಿ ನೋಡಿದರೆ ನೀವು ಐದು ಗ್ಲಾಸಿನಷ್ಟು ನೀರು ಒಂದು ಬಟ್ಲ್ ಹಿಟ್ಟಿಗೆ ಐದರಿಂದ ಆರು ಗ್ಲಾಸ್ ಇದು ಅಂಬಲಿ ರೆಡಿ ಆಗ್ತದೆ ಈಗ ಬ್ಯಾಸಿಗಾಲು ಬಂತು ಬಿಸಿಲಿಗೆ ನಾವು ದೇಹ ತಂಪಿಟ್ಕೊಳ್ಳೋಕೆ ನಾನಾ ವಿಧದ ಪಾನೀಯಗಳನ್ನ ಮಾಡ್ಕೊಂಡು ಕುಡಿತೀವಿ ನಿಂಬೆ ಶರ್ಬತ್ ಆಗಿರ್ಬೋದು ಹಣ್ಣಿನ ರಸ ಆಗಿರ್ಬೋದು ಏನೆಲ್ಲ ಮಾಡ್ಕೊಂಡು ಕುಡಿತೀವಿ ಆದರೆ ಇದು ರಾಗಿ ಅಂಬಲಿ ಮಾಡ್ಕೊಂಡು ಕೊಡ್ದಷ್ಟು ಒಳ್ಳೆಯದು ಯಾವುದೂ ಅಲ್ಲ ಅಂತ ನಾನು ಅಂದ್ಕೊಡ್ತೀನಿ ಇದು ರಾಗಿ ಅಂಬಲಿ ನೀವು ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಕುಡಿಬೇಕು ತಣ್ಣಗಾದ ನಂತರ ಇದ್ರೋಗ ಮಜ್ಜಿಗೆ ಸೇರಿಸ್ಕೊಂಡು ಕುಡೀರಿ ಇಲ್ಲ ಮಜ್ಜಿಗೆ ಬೇಡಪ್ಪ ಅಂತಂದ್ರೆ ಹಂಗೂ ಕುಡಿದ್ರೆ ಬರ್ತದೆ ನಡೀತದೆ ಮಜ್ಜಿಗೆ ಹಾಕ್ಕೊಂಡು ಮಜ್ಜಿಗೆ ಒಳಗೆ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಈ ಥರ ಹಾಕ್ಕೊಂಡು ಮಸಾಲೆ ಥರ ಮಾಡ್ಕೊಂಡು ಕುಡಿದ್ರೂ ನಡೀತದೆ ಅಗ್ದಿ ಟೇಸ್ಟ್ ಹತ್ತದೆ ಈಗ ನೋಡಿರಿ ಇದು ಈ ಥರ ಚೆಂದಂಗೆ ಒಂದು 10 ನಿಮಿಷ ಕುದಿಬೇಕು ಹಿಟ್ಟು ಹಾಕ್ಕೊಂಡ ನಂತರ ನಾನೀಗ ನೀರು ಹೆಸರು ಬಂದ ನಂತರ ಹಿಟ್ಟು ಹಾಕ್ಕೊಂಡಿನಿ ಹಿಟ್ಟು ಹಾಕ್ಕೊಂಡ ನಂತರ 10 ನಿಮಿಷದವರೆಗೂ ನಾನು ಕುದಿಸೀನಿ ಕುದ್ದ ನಂತರ ಉಪ್ಪು ಮತ್ತು ಹಸಿ ಎಲ್ಲ ಹಾಕ್ಕೊಂಡಿನಿ ಈಗ ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೋತೀನಿ ನಮ್ಮದು ರಾಗಿ ಅಂಬಲಿ ಇದು ರೆಡಿಯಾಗಿದೆ ನೋಡಿದ್ದು ತಣ್ಣಗಾಗಬೇಕು ತಣ್ಣಗಾದ ನಂತರ ಇದಕ್ಕೆ ಮಜ್ಜಿಗೆ ಹಾಕ್ಕೋಬೇಕು ಇಲ್ಲ ನೀವು ಹಂಗೆ ಕುಡಿದ್ರೂ ನಡೀತದೆ ತಣ್ಣ ಮಾಡ್ಕೊಂಡು ಕುಡೀರಿ ನೋಡಿರಿ ನಮ್ಮದು ಉತ್ತರ ಕರ್ನಾಟಕದ ರಾಗಿ ಅಂಬಲಿ ನಿಮ್ಗೆ ಹೆಂಗೆ ಅನ್ನಿಸ್ತು ಇಷ್ಟವಾಗಿದೆ ಅನ್ಕೋತೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು